Subscribe now and press the bell icon. Never miss an update. हेलो फ्रेंड्स मणिपाल किचन ग्राहकरिगे स्वागत इवत्तु नानु निमगे पालकदु किचडी हेगे माडोदु अंत हेळ्तीनि ईगेगु पालक फुल सीजन अल्ली इदेयल्ल अदक्के ईग नोडि केलवु इंग्रेडिएंट्स फर्स्ट क्लिपिंग अल्ली केलवु इंग्रेडिएंट्स सेकंड क्लिपिंग अल्ली तोर्सिदीनि मत्ते इन्नोंदु विषय एनु अंद्रे डिस्क्रिप्शन बॉक्स अल्ली केलवु पालक रेसिपीस हाकिर्तीनि चेक माडि हा ईग 1/4 कप बासुमति अक्कि नेनेसिरोदन्न कुक्कर्गे हाकोळ्ळि मत्ते हागे नेनेसिरोंत 1/4 कप मूंग दालु हाकोळ्ळि हेसरु बेळे हागे 2/3 कप नीरु हाकोळ್ಳಿ अदक्के ಮತ್ತೆ 1/3 ಟೀಸ್ಪೂನು ಅರಿಶಿನ ಪುಡಿ ಹಾಕ್ಕೊಳ್ಳಿ 1 ಟೀಸ್ಪೂನು ಎಣ್ಣೆ ಹಾಕ್ಕೊಳ್ಳಿ ಕುಕ್ಕಿಂಗ್ ಆಯಿಲ್ ನಾನು ಸನ್ಫ್ಲವರ್ ಆಯಿಲ್ ಹಾಕಿದ್ದೀನಿ ಮುಚ್ಚಳ ಮುಚ್ಚಿಬಿಟ್ಟು ಮೆದುವು ಆಗೋ ತನಕ ಸಾಫ್ಟ್ ಆಗೋ ತನಕ ಕುಕ್ ಮಾಡಿ ಈಗ ಪಾಲಕ್ ಇದೆಯಲ್ಲ 1 ಕಪ್ ಪಾಲಕ್ ಚೆನ್ನಾಗಿ ತೊಳೆದಿರೋ ಎಲೆಗಳು ಮಾತ್ರ ಹಾಕಿದ್ದೀನಿ ದಂಟೆಲ್ಲ ಹಾಕಿಲ್ಲ ಮಿಕ್ಸಿ ಬೌಲ್ಗೆ ಹಾಕ್ಬಿಟ್ಟು 2 ಟೇಬಲ್ ಸ್ಪೂನ್ ನೀರು ಹಾಕ್ಬಿಟ್ಟು ಚೆನ್ನಾಗಿ ಪ್ಯೂರಿ ಮಾಡ್ಕೊಳ್ಳಿ ಅದನ್ನು ಗ್ರೈಂಡ್ ಮಾಡಿ ಪ್ಯೂರಿ ಮಾಡ್ಕೊಳ್ಳಿ ಈಗ ನಾವು ಕುಕ್ಕರ್ ಓಪನ್ ಮಾಡಿ ನೋಡೋಣ ಕುಕ್ ಆಗಿದೆಯಾ ಅಂತಂದ್ಬಿಟ್ಟು ನೋಡಿ ಫಸ್ಟ್ ಕ್ಲಾಸ ಕುಕ್ಕಾಗಿ ಬಂದುಬಿಟ್ಟಿದೆ ನೋಡಿ ಎಷ್ಟು ಚೆನ್ನಾಗಿ ಮಶಿ ಆಗಿದೆ ಹಿಂಗೆ ಮಶಿ ಆದರೆ ಮಾತ್ರ ಕಿಚಡಿ ಒಳ್ಳೆಯದಾಗೋದು ಓಕೆ ಈಗ ನೋಡಿ 4 ಟೀಸ್ಪೂನು ತುಪ್ಪನ ಒಂದು ಪ್ಯಾನ್ಗೆ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಇಡಿ ಅದಕ್ಕೆ ಇವಾಗ ಒಂದೋ ಎರಡೋ ಪಲಾವ್ ಎಲೆ ಅಂದರೆ ಬೇ ಲೀಫ್ ಅಂತಾರಲ್ಲ ಅದನ್ನು ಹಾಕ್ಕೊಳ್ಳಿ ಅದು ನೋಡಿ ಇವಾಗ ಹುರಿತಾ ಇದೆ ಹಾಗೆ 1 ಟೀಸ್ಪೂನು ಜೀರಿಗೆ ಕಾಳು ಹಾಕ್ಕೊಳ್ಳಿ ಈಗ ಚಟಪಟ ಅನ್ಬೇಕಾದ್ರೆ 3-4 ಗ್ರೀನ್ ಕಾರ್ಡಮಮ್ ಅಂದರೆ ಏಲಕ್ಕಿ ಹಾಕ್ಕೊಳ್ಳಿ ಜಜ್ಜಿರೋದು 1 inch ಚಕ್ಕೆ ಪೀಸ್ ಸಿನಮನ್ ಹಾಕ್ಕೊಳ್ಳಿ ಹಾಗೆ ಒಂದೇ ಒಂದು ಬ್ಯಾಡಗಿ ಮೆಣಸಿನಕಾಯಿ ಹಾಕ್ಕೊಳ್ಳಿ ಹಾಗೆ 1 ಹಸಿಮೆಣಸಿನಕಾಯಿ ಸ್ಲಿಟ್ ಮಾಡಿರೋದು ಭಾಗ ಮಾಡಿರೋದು ಹಾಕ್ಕೊಳ್ಳಿ ಮತ್ತು ಎಲ್ಲಾನು ಒಟ್ಟಿಗೆ ಫ್ರೈ ಮಾಡ್ಕೊಳ್ಳಿ 1 ಟೀಸ್ಪೂನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಳ್ಳಿ ಅದಕ್ಕೆ ಅದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಹಸಿ ವಾಸನೆ ಹೋಗಿ ಅರೋಮೆಟಿಕ್ ಆಗೋ ತನಕ ಫ್ರೈ ಮಾಡಿ ಈಗ ಅದಕ್ಕೆ 1/2 ಕಪ್ಪು ಸಣ್ಣಕ್ಕೆ ಕಟ್ ಮಾಡಿರೋಂಥ ಉದ್ದದಲ್ಲಿ ನೀರುಳ್ಳಿ ಹಾಕ್ಕೊಳ್ಳಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಅದನ್ನು ಅದೇ ಇದರಲ್ಲಿ ಮಸಾಲ ಇಂಗ್ರೀಡಿಯೆಂಟ್ಸಲ್ಲಿ ಇಂಗ್ರೀಡಿಯೆಂಟ್ಸ್ ಎಲ್ಲ ಚೆನ್ನಾಗಿ ಅದರ ಜೊತೆ ಮಿಕ್ಸ್ ಆಗೋ ಹಾಗೆ ಆನಿಯನ್ಸು ಟ್ರಾನ್ಸ್ಪರೆಂಟ್ ಆಗೋ ತನಕ ಮಾಡ್ಕೊಳ್ಳಿ ಈಗ ಅದಕ್ಕೆ ರೋಸ್ಟ್ ಮಾಡಿಟ್ಟಿದ್ದೀನಿ ಕ್ಯಾಶ್ಯೂಸು ಅದು ಸ್ವಲ್ಪ ಹಾಕ್ಕೊಳ್ಳಿ ಹಾಗೆ 1/2 ಕಪ್ಪು ಚೆನ್ನಾಗಿ ಹಣ್ಣಾಗಿರೋ ಟೊಮೆಟೋನ ಹಾಕ್ಕೊಂಡು ಮಶಿ ಆಗೋ ತನಕ ಇದರಲ್ಲಿ ಸೀಸನಿಂಗಲ್ಲಿ ಫ್ರೈ ಮಾಡ್ಕೊಳ್ಳಿ ಈಗ ಆಯಿತು ನೋಡಿ ಈಗ ಪಾಲಕ್ ಪ್ಯೂರಿ ಹಾಕ್ಕೊಳ್ಳಿ ನಾವು ಮಾಡಿಟ್ಟಿದ್ವಲ್ಲ ಆವಾಗಲೇ ಅದನ್ನು ಹಾಕ್ಕೊಳ್ಳಿ ಮತ್ತು ಅದು ಹಸಿ ಅಲ್ವಾ ಅದನ್ನು ಚೆನ್ನಾಗಿ 1-2 ನಿಮಿಷ ತನಕ ಚೆನ್ನಾಗಿ ಲೋ ಫ್ಲೇಮಲ್ಲಿ ಕಂಬೈನ್ ಆಗಿ ಇದಾಗಬೇಕು ಅಷ್ಟೊತ್ತು ತನಕ ಫ್ರೈ ಮಾಡ್ಕೊಳ್ಳಿ ಅದನ್ನು ಈಗ ಅದಕ್ಕೆ ಸ್ವಲ್ಪ ಮಿಕ್ಸಿ ಬೌಲ್ ತೊಳೆದಿದ್ದ ನೀರನ್ನ ಹಾಕ್ಕೊಳ್ಳಿ ಅದನ್ನು ಚೆನ್ನಾಗಿ ನೋಡಿ ಇವಾಗ ಅದು ಬಾಯ್ಲ್ ಆಗ್ತಾ ಇದೆ ಎಷ್ಟು ಚೆನ್ನಾಗಿ ಹೋದ ಈಗ ಅದನ್ನು ಕವರ್ ಆ್ಯಂಡ್ ಕುಕ್ ಮಾಡಿ 4 ನಿಮಿಷದ ತನಕ ಲೋ ಫ್ಲೇಮಲ್ಲಿ ಆಗ ಚಿಕ್ಕನಾಗಿ ಬಂದುಬಿಡುತ್ತೆ ನೋಡಿ ಇನ್ನೂ ಅದು ಸರಿಯಾಗಿ ಬರಲಿಲ್ಲ ಮತ್ತೆ ಅದನ್ನು ಕವರ್ ಆ್ಯಂಡ್ ಕುಕ್ ಮಾಡಿ ಯಾಕಂದರೆ ನಾವು ಹಾಕಿದ್ದು ಘೀ ರಿಲೀಸ್ ಆಗಿ ಬರಬೇಕು ಅಷ್ಟೊತ್ತು ತನಕ ನಾವು ಅದನ್ನು ನೋಡಿ ಇವಾಗ ಬಂತು ನೋಡಿ ಚೆನ್ನಾಗಿ ತಿಕ್ಕನಾಗ್ಬಿಡ್ತು ಹೌದಾ ಎಷ್ಟು ಚೆನ್ನಾಗಿ ತಿಕ್ಕೋ ಚೆನ್ನಾಗಿ ಮಿಕ್ಸ್ ಅಂದ್ಕೊಳ್ಳಿ ಈಗ ನಾವು ಕುಕ್ ಮಾಡಿಟ್ಟಿದ್ದೀವಲ್ಲ ದಾಲ್ ಮೂಂಗ್ ದಾಲ್ ಮತ್ತು ಅನ್ನ ಅದರದ್ದು ಮಿಕ್ಸ್ನ ಹಾಕಿ ಈಗ ಅದಕ್ಕೆ ಒಂದು ಒಳ್ಳೆ ಮಿಕ್ಸ್ ಕೊಡಿ ಕಲರ್ಫುಲ್ ಆಗಿ ಪರಿಮಳಯುಕ್ತ ಆಗೋ ತನಕ ಕೊಡಿ ಕಲರ್ಫುಲ್ ಆಗಬೇಕು ವೆರಿ ಇಂಪಾರ್ಟೆಂಟ್ ಯಾಕಂದರೆ ಇದು ಅದು ಒಟ್ಟಿಗೆ ಸೇರಿ ಬ್ಯೂಟಿಫುಲ್ ಕಲರ್ ಬರುತ್ತಲ್ಲ ಈಗ ಸ್ವಲ್ಪ ನೀರು ಹಾಕಿ ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡಿ ಯಾಕಂದರೆ ನಾವು ಕುಕ್ಕರಲ್ಲಿ ಬೇಯಿಸಿದ್ರದ್ದಂತ ತೊಳೆದು ನೀರು ಹಾಕ್ಬಿಟ್ರೆ ಬೆಸ್ಟ್ ಅಲ್ವಾ ಈಗ ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ ಎಲ್ಲ ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ಮಾಡಿ ಆವಾಗ ಚೆನ್ನಾಗಿ ಕುಕ್ಕಾಗಿ ಬಂದು ಚೆನ್ನಾಗಾಗುತ್ತೆ ಈಗ ಕವರ್ ಆ್ಯಂಡ್ ಕುಕ್ ಮಾಡಿ 3 ನಿಮಿಷದ ತನಕ ಆವಾಗ ಫ್ಲೇವರ್ಸ್ ಎಲ್ಲ ಅಬ್ಸಾರ್ಬ್ ಆಗಿಬಿಟ್ಟು ಅರೋಮೆಟಿಕ್ ಆಗಿ ತುಂಬ ಚೆನ್ನಾಗಾಗುತ್ತೆ ನೋಡಿ ಆಯ್ತು ನೋಡಿ ಸಣ್ಣ ಕುದಿ ಬರ್ತಾ ಇದೆ ಈಗ ಒಂದು ಮಿಕ್ಸ್ ಕೊಡಿ ಅದಕ್ಕೆ ಈಗ ನಿಮಗೆ ಪಾಲಕ್ದು ಕಿಚಡಿ ರೆಡಿ ಆಯಿತು ಇದನ್ನು ನೀವು ಪಾಪಡ್ ಜೊತೆಗೆ ಅಥವಾ ಯಾವುದಾದ್ರು ಸೈಡ್ ಡಿಶ್ ಜೊತೆಗೆ ಎಂಜಾಯ್ ಮಾಡ್ಬೋದು ತುಪ್ಪ ಹಾಕ್ಕೊಂಡು ಒಳ್ಳೊಳ್ಳೆ ರೆಸಿಪಿ ಜೊತೆ ಬರುತ್ತೆ ನನ್ನ ಚಾನಲ್ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೇರಿಟ್ಟರೆ ಬಾಯ್.